ವೀಕ್ಷಕರೇ, ಕೆ ಲೈನ್ ನ್ಯೂಸ್ ಇಂದಿನ ಅಪ್ಡೇಟ್ಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಜುಲೈ 21ರಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಘಟಿಕೋತ್ಸವ. ಪರಿಸರ ಸಂಸ್ಥೆ ವತಿಯಿಂದ ವಿಶ್ವ ಸರ್ಪ ದಿನಾಚರಣೆ. ಬಿವೈ ರಾಘವೇಂದ್ರ ಅವರಿಂದ ಮಾರುಕಟ್ಟೆಗೆ ಹೊಸ ಕಾರು ಬಿಡುಗಡೆ. ಕಣ್ಮರೆಯಲ್ಲಿರುವ ಕಾನೂರು ಕೋಟೆ ಅವಶೇಷಗಳು. ಗಗನಕ್ಕೇರಿದ ಟೊಮೆಟೊ ಬೆಲೆ. ಜೋಂಟಾ ಇಂಟರ್ನ್ಯಾಷನಲ್ ಸಂಸ್ಥೆ ವತಿಯಿಂದ ವಿಶ್ವಾದ್ಯಂತ ಏರೋಸ್ಪೇಸ್ ಇಂಜಿನಿಯರಿಂಗ್ ಮತ್ತು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿ ಅಧ್ಯಯನ ಮಾಡುತ್ತಿರುವ 30 ಮಹಿಳೆಯರಿಗೆ ಫೆಲೋಶಿಪ್ ನೀಡಲಾಗುತ್ತದೆ. ಈ ಫೆಲೋಶಿಪ್ಗೆ ಶಿವಮೊಗ್ಗದ ನಾಗರಿಕ ಹಿತರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಾದ ವಸಂತ್ ಕುಮಾರ್ ಅವರ ಪುತ್ರಿ ಶ್ರೀಮತಿ ಸ್ವರ್ಣಲತಾ ಅವರು ಆಯ್ಕೆಯಾಗಿದ್ದಾರೆ. ಜುಲೈ 21ರಂದು ನಡೆಯಲಿರುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ 8ನೇ ಘಟಿಕೋತ್ಸವದ ಬಗ್ಗೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಮಲೆನಾಡಿನ ಹೆಮ್ಮೆಯ ಒಂದು ವಿಶ್ವವಿದ್ಯಾಲಯದ ನಮ್ಮದು 8ನೇ ಘಟಿಕೋತ್ಸವವನ್ನು ಇದೇ ತಿಂಗಳು 21, 7, 23ರಂದು ನಮ್ಮ ಮುಖ್ಯ ಕೇಂದ್ರವಾದ ಇರುವಿಕೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಘಟಿಕೋತ್ಸವ ಸಮಾರಂಭಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ರಾಜ್ಯಪಾಲರು, ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಶ್ರೀ ತ್ಯಾವರ್ಚಂದ್ ಗೆಹ್ಲೋಟ್ ಅವರು ಘಟಿಕೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಹಾಗೂ ಪದವಿ ಏನು ಸಂಪೂರ್ಣ ಮಾಡಿದರೆ ಅವರಿಗೆ ಪದವಿ ಪ್ರದಾನವನ್ನು ನಮ್ಮ ಕುಲಾಧಿಪತಿಗಳು ಅವತ್ತು ನೀಡ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಮತ್ತು ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳಾಗಿರುವ ಸನ್ಮಾನ್ಯ ಶ್ರೀ ಎನ್ ಚೆಲುವರಾಸ್ವಾಮಿಯವರು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದಕ್ಕಿಂತ ಮುಖ್ಯ ಈ ಘಟಿಕೋತ್ಸವದ ಭಾಷಣವನ್ನು ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರು, ರಾಜ್ಯಸಭಾ ಸದಸ್ಯರು, ಧರ್ಮಾಧಿಕಾರಿಗಳು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಚಿಂತಕರಾದ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಘಟಿಕೋತ್ಸವ ಭಾಷಣವನ್ನು ಮಾಡಲಿದ್ದಾರೆ. ಅದು ನಮ್ಮ ಸೌಭಾಗ್ಯ. 8ನೇ ಘಟಿಕೋತ್ಸವದಲ್ಲಿ ನಾವು 409 ವಿದ್ಯಾರ್ಥಿಗಳಿಗೆ ಸ್ನಾತಕ ಪದವಿ ಅಂದರೆ ಪದವಿ ಕಾರ್ಯಕ್ರಮವನ್ನು ಪದವಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ 101 ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. 23 ವಿದ್ಯಾರ್ಥಿಗಳಿಗೆ PhD ಪದವಿ ಪ್ರದಾನವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ 8 ಪದವಿ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ನಾವು ನೀಡಲಿದ್ದೇವೆ. ಅವರಿಗೆ ಒಟ್ಟು 15 ಚಿನ್ನದ ಪದಕಗಳನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ 14 MSc ವಿದ್ಯಾರ್ಥಿಗಳು, 7 PhD ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ನಾವು ಅವತ್ತು ನೀಡಲಿದ್ದೇವೆ. ಒಟ್ಟು ಘಟಿಕೋತ್ಸವದಲ್ಲಿ 37 ಚಿನ್ನದ ಪದಕವನ್ನು 28 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಹೆಮ್ಮೆಯ ವಿಷಯ. ಪರಿಸರ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನೆಯ ಸಹಯೋಗದೊಂದಿಗೆ ಶಿವಮೊಗ್ಗದ ಸರ್ವೋದಯ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಸರ್ಪ ದಿನಾಚರಣೆಯನ್ನ ಆಚರಿಸಲಾಯಿತು. ಸೆಲೆಬ್ರೇಟ್ ಮಾಡಿದಲ್ವಾ ವರ್ಲ್ಡ್ ಸ್ನೇಕ್ ಡೇ, ನಮ್ಮ ಬರ್ತ್ಡೇನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಸವಿನೇನಪ್ಪಿಗಲ್ವಾ, ನಾವು ಅವತ್ತು ತಿಂದ್ರೆ ನಾವು ತುಂಬ ಸಂಭ್ರಮದಿಂದ ಅವು ಇವತ್ತು ನಾನು ತಿಂದಿದ್ದೀನ ಎಲ್ಲರಿಗೂ ಸಿಹಿ ಹಂಚಿಬಿಟ್ಟು ಕೇಕ್ ಕಟ್ ಮಾಡಿ ಅದು ನಾವೀಗ ಹೊಸ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೀವಿ, ಕೇಕ್ ಬಿಡಿ ಗಿಡ ರೆಡಿ ಅಂತ. ನಮ್ಮ ಹುಟ್ಟುಹಬ್ಬನ ನಾವು ಕೇಕ್ ಕಟ್ ಮಾಡೋದ್ರ ಮೂಲಕ ಮಾಡೋದು ಬೇಡ, ಗಿಡನ ನೆಡೋದ್ರ ಮೂಲಕ ಸಂಭ್ರಮ ಆಚರಣೆ ಮಾಡೋಣ ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸ್ನೇಹ ಡೇ ಯಾಕಪ್ಪ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮಗೆ ಈ ಜನರಿಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ಅವುಗಳದ್ದು ಏನು ಪ್ರಾಮುಖ್ಯತೆ, ಪರಿಸರದಲ್ಲಿ ಅವುಗಳ ಪ್ರಾಮುಖ್ಯತೆ ಏನು, ಅವುಗಳನ್ನ ಕೊಂದ್ರೆ ಪರಿಸರಕ್ಕೆ ಯಾವ ಥರದ ತೊಂದರೆ ಆಗುತ್ತೆ ಅನ್ನೋದನ್ನೆಲ್ಲ ಗೊತ್ತಿಲ್ಲ ಜನಕ್ಕೆ, ತಿಳಿಸ್ಕೊಳ್ಬೇಕಲ್ವಾ.
ತಿಳಿಸ್ಕೊಡ್ಬೇಕು. ಹಾಗಾಗಿ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಈ ದಿನಾಚರಣೆಗಳನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ. ಸೊ ವಿಶೇಷವಾಗಿ ಹಾವುಗಳನ್ನು ರೈತನ ಮಿತ್ರ ಅಂತ ಹೇಳ್ತಾರೆ. ಎರೆಹುಳು ರೈತನ ಮಿತ್ರ ಓದಿದ್ವಿ ಸರ್, ಇದೇನು ಸರ್ ಹೊಸ್ತಾಗಿ ಹೇಳ್ತೀರಾ ಅನ್ಸ್ತೀವಲ್ವಾ, ಹಾವುಗಳನ್ನು ರೈತನ ಮಿತ್ರ ಅಂತ ಹೇಳ್ತಾರೆ. ಯಾಕಂದರೆ ರೈತರಿಗೆ ತುಂಬ ಉಪಕಾರಿಯಾಗಿದೆ ಹಾವುಗಳು. ಯಾಕಪ್ಪ ಉಪಕಾರಿಯಾಗಿದೆ ಅಂದರೆ ರೈತ ಬೆಳೆದಂಥ ಬೆಳೆ ಏನು ದವಸ ಧಾನ್ಯಗಳು ಉಳಿಬೇಕಂದ್ರೆ ಇಲಿಗಳನ್ನ ಕಂಟ್ರೋಲ್ ಮಾಡಬೇಕು. ಇಲಿಗಳು ಏನು ಮಾಡ್ತವೆ ಅದನ್ನೆಲ್ಲ ತಿಂದಾಕುತ್ತೆ ಎಲ್ಲಿ ಗದ್ದೆಯಲ್ಲಿ ಜಮೀನಲ್ಲಿ. ಸೊ ಆ ಇಲಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ನಾವು ಔಷಧಿ ಹೊಡೆದು ಆ ಥರ ಮಾಡೋದ್ರಿಂದ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬಿಲ್ದೊಳಗೆ ಹೋಗ್ಬಿಡ್ತವೆ, ಬಿಲ್ದೊಳಗೆ ಯಾರು ಕೈ ಇಟ್ಬಿಟ್ಟು ಔಷಧಿ ಎಲ್ಲ ಇಡಲ್ಲ ಅಲ್ಲಿ. ಆಯ್ತಾ, ತುಂಬ ಸೂಕ್ಷ್ಮ ಅವೆಲ್ಲ. ಈ ಹಾವುಗಳು ಏನು ಮಾಡ್ತಾರೆ ನೋಡಿ, ಪ್ರಕೃತಿ ಒಂದು ಜೀವಿಯ ಒಂದು ಸಂತಾನವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಎಲ್ಲ ಒಂದು ವ್ಯವಸ್ಥಿತವಾಗಿ ರಚನೆ ಆಗಿದೆ ಪ್ರಕೃತಿಯಲ್ಲಿ. ಅದು ಆಹಾರ ಸರಪಳಿ ಅಂತ ನಾವು ಅತಿ ಬುದ್ಧಿವಂತರು ಏನು ಮಾಡ್ತೀವಿ ಎಲ್ಲ ಅದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಮನುಷ್ಯ ಒಬ್ಬರೇ ಅತಿ ಬುದ್ಧಿವಂತ ಅಂತ ತಿಳ್ಕೊಂಡು ಇರ್ತಕ್ಕಂಥ ಜೀವಿಗಳಿಗೆ ತೊಂದರೆ ಕೊಡ್ತಾ ಇರೋದು. ಪ್ರತಿಯೊಂದು ಜೀವಿಗೂ ಭೂಮಿಯಲ್ಲಿ ಬದುಕಲಿಕ್ಕೆ ಹಕ್ಕಿದೆ, ಅದನ್ನು ನಾವೆಲ್ಲ ತಿಳ್ಕೋಬೇಕಾಗಿದೆ. ಸೊ ಈಗ ನಾವು ಇವತ್ತು ವಿಶ್ವ ಹಾವುಗಳ ದಿನಾಚರಣೆನ ನಿಮ್ಮ ಈ ಸರ್ವೋದಯ ಕಾಲೇಜಿನಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಸೊ ಫಸ್ಟ್ ಆಗಿ ಹಾವು ಎಲ್ಲೆಲ್ಲಿ ಸಿಗತ್ತೆ ಅಂತ. ಸೊ ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಹಾವಿದೆ. ಸೊ ಹಾವು ಇಲ್ಲದೆ ಇರೋ ಜಾಗ ಇಲ್ಲ ಅಂತ ಹೇಳಕ್ ಬರಲ್ಲ. ಮರುಭೂಮಿ ಆಗಿರ್ಬೋದು, ಕಾಡಾಗಿರ್ಬೋದು, ನದಿ ಕೆರೆ ಸಮುದ್ರ ಪರ್ವತ ಬೆಟ್ಟ ಗುಡ್ಡ ಎಲ್ಲ ಕಡೆನೂ ಹಾವು ಸಿಗತ್ತೆ. ಆಮೇಲೆ ತುಂಬ ಜನ ಪಾಯ್ಸನಸ್ ಸ್ನೇಕ್ಸ್ ನಾನ್ ಪಾಯ್ಸನಸ್ ಸ್ನೇಕ್ಸ್ ಅಂತ ಅಂತಾರೆ. ಸೊ ಅದು ತಪ್ಪು. ಪಾಯ್ಸನ್ನೇ ಬೇರೆ, ವೆನಮೇ ಬೇರೆ. ಯಾವಾಗಲೂ ಮೆನ್ಷನ್ ಮಾಡ್ಬೇಕಾದ್ರೆ ವೆನಮ ಸ್ನೇಕ್ಸ್ ಅಥವಾ ನಾನ್ ವೆನಮ ಸ್ನೇಕ್ಸ್ ಅಂತಲೇ ಹೇಳ್ಬೇಕು. ಮತ್ತೆ ಹಾವಲ್ಲಿ ಪಾಯ್ಸನ್ ಎಲ್ಲಿರತ್ತೆ ಅಂದ್ರೆ ಫ್ಯಾಂಗ್ಸ್ ಅಂತಾರೆ ಇದನ್ನ, ವಿಷದ ಹಲ್ಲುಗಳು ಅಂತಾರೆ. ಸೊ ಈ ಫ್ಯಾಂಗ್ಸ್ ಅಲ್ಲಿ ಮಾತ್ರ ವಿಷ ಇರತ್ತೆ. ಹಾವಿನ ಈ ಫ್ಯಾಂಗ್ಸ್ ಬಿಟ್ಟು ಇನ್ ಯಾವುದೇ ಬಾಡಿ ಆರ್ಗನ್ ಆಗಿರ್ಬೋದು ಹಾವಿಂದು, ಅಲ್ಲೆಲ್ಲೂ ವೆನಮ್ ಇರಲ್ಲ. ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗದ ಕಿಯಾ ಶೋರೂಮ್ನಲ್ಲಿ ನ್ಯೂ ಸೆಲ್ಟೋಸ್ ಕಾರನ್ನ ಅನಾವರಣಗೊಳಿಸಿದರು. ಕಿಯಾ ಶೋರೂಮ್ ಅಂಗಡಿ ಒಂದು ದಾವಣಗೆರೆ ಆಗಿತ್ತು, ಚಿಕ್ಕಮಗಳೂರು ಕೂಡ ಬಂದಲ್ಲಿ ಅಲ್ಲೂ ಕೂಡ ಆಗೋದಿದೆ. ಈ ಒಂದು ಒಳ್ಳೆಯ ರೀತಿಯಿಂದ ಮಾಡಲ್ಸ್ಗಳು ಪ್ರತಿ ತಿಂಗಳು ಪ್ರತಿ ವರ್ಷ ಒಂದೊಂದೇ ಇಂಟರ್ವ್ಯೂಸ್ ಆಗೋದಿದೆ. ಆ ದಿಕ್ಕಲ್ಲಿ ಕಿಯಾ ಕಂಪ್ನಿ ತಂದೇ ಆದಂಥ ಒಂದು ಒಳ್ಳೆ ರೀತಿಯಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಒಪ್ಪಿಸ್ತಾ ಇದ್ದೀನಿ ನಾನು ಅನ್ಕೊಂಡು. ಇವತ್ತೇನು ಕಾರಣ ಕೂಡ ಸಾರಿ ಒಂದು ಕಾಯಿಸ್ತಾನೆ ಗೊತ್ತಾಗಿಲ್ಲ, ಮನೆ ಹೊರಗಡೆ ಹೋಗೋದಕ್ಕೆ ಹೊರಗಡೆ ಬರಬೇಕು ಅಂತ ಹೊರಗಡೆ ಒಂದು 50 ಜನ ಪಾಪ ಈ ರಾಜಕೀಯ ಕ್ಷೇತ್ರಗಳಿಂದ ಅವ್ರ ಸಮಸ್ಯೆಗಳು ಹಿಂದೆ ಬಂದಿದ್ದೆ ಅವ್ರು ಸಾಲ್ವ್ ಮಾಡೋಣ ಬರೋಸ ಕಡ್ಡಾಯಿತು. ತುಂಬ ಅಭಿಮಾನಿತ ತಾವು ಕೂಡ ಬಂದಿದ್ದೀರಿ ಈ ನಮ್ಮ ಕೆಆರ್ ಫ್ಯಾಮಿಲಿ ಈ ಒಂದು ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ನಮ್ಮ ಕೆಆರ್ ಫ್ಯಾಮಿಲಿ ಪರವಾಗಿ ನಮ್ಮ ಶೋರೂಮ್ ಪರವಾಗಿ ಅವರೆಲ್ಲರೂ ಕೂಡ ಉತ್ಪೂರ್ತವಾಗಿ ಅಭಿನಂದನೆ ತಿಳಿಸಿ ಐಮ್ ಶೋರ್ ಫ್ಯೂ ಆಫ್ ಅಸ್ ವಿಲ್ ರಿಮೆಂಬರ್ ಅಂಡ್ ಆಸ್ ವಿ ರೈಟ್ಲಿ ಮೆನ್ಷನ್ ಸೆಂಟೋಸ್ ಹ್ಯಾಸ್ ರೀಚ್ಡ್ ಅರೌಂಡ್ 5 ಲಾಕ್ ಸೇಲ್ಸ್ ಇನ್ ಇಂಡಿಯಾ and we have received a great feedback about the car. ಮೆಣಸಿನ ರಾಣಿ ಎಂದೇ ಖ್ಯಾತಿಯಾಗಿದ್ದ ರಾಣಿ ಚನ್ನಭೈರಾದೇವಿ ನಿರ್ಮಿಸಿದ ಕೋಟೆ ಕಾನೂರಿನ ದಟ್ಟ ಅರಣ್ಯದೊಳಗೆ ಗಿಡ ಮರ ಬಳ್ಳಿ ಹಸಿರೊಳಗೆ ಮುಳುಗಿ ಹೋಗಿದೆ. ರಾಣಿ ನಿರ್ಮಿಸಿದ ಶಿವದೇವಾಲಯ ಮತ್ತು ಇತರ ವಾಸದ ಮನೆಯ ಕುರುಹುಗಳು ಅಲ್ಲಿ ಕಾಣಸಿಗುತ್ತವೆ. ಕಾನೂರಿಗೆ ಹೋಗುವುದೆಂದರೆ ಚಾರಣ ಪ್ರಿಯರಿಗೆ ಸ್ವರ್ಗ. ಅರಣ್ಯ ಇಲಾಖೆಯ ಅನುಮತಿ ಪಡೆದು ಪ್ರವೇಶ ಮಾಡಬೇಕು. Thank you.
ತರಕಾರಿಗಳ ರಾಜನ ಪಟ್ಟವನ್ನ ಟೊಮೆಟೊ ಆಕ್ರಮಿಸಿಕೊಳ್ಳುತ್ತಿದೆ. ಬೆಲೆಯಂತೂ ಗಗನಕ್ಕೇರುತ್ತಿದೆ. ಸಾಮಾನ್ಯ ಅಡುಗೆಯೂ ಕೂಡ ಈಗ ಟೊಮೆಟೊ ಬಳಸಬೇಕಾದಲ್ಲಿ ಹಿಂದೆ ಮುಂದೆ ನೋಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಕಾರಣ ಟೊಮೆಟೊ ಬೆಲೆ ವಿಪರೀತವಾಗಿದೆ. ಕಳೆದ ಒಂದು ತಿಂಗಳಿಂದ ಟೊಮ್ಯಾಟ ಭಾರಿ ದುಬಾರಿ ಆಗಿದೆ. ಟೊಮ್ಯಾಟ ಜಾಸ್ತಿ ಬರ್ತಾ ಇಲ್ಲ. ಇಡೀ ಶಿವಮೊಗ್ಗದಲ್ಲಿ ಅಂತಲ್ಲ ಇಡೀ ಇಂಡಿಯಾದಲ್ಲೇ ಟೊಮ್ಯಾಟ ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ಟೊಮ್ಯಾಟ ಭಾರಿ ಡಿಮ್ಯಾಂಡ್ ಆಗಿದೆ. ಈ ಒಂದು 25 ಕೆಜಿ ಬಾಕ್ಸಿಗೆ ಟೊಮ್ಯಾಟ 2500 ರೂಪಾಯಿ ಅಲ್ಲೇ ಖರೀದಿ 2500 ರೂಪಾಯಿ. ಅದರಲ್ಲಿ 2-3 ಕೆಜಿ ಡ್ಯಾಮೇಜ್ ಬರುತ್ತೆ. 100 ರೂಪಾಯಿ ಮೇಲೆ ಖರೀದಿ ಟೊಮ್ಯಾಟ ನಮಗೆ ಬೀಳುತ್ತೆ. ಅದು ಅನಿವಾರ್ಯ. ನಾವು 120 ಮಾರಲೇಬೇಕು. 120 ರೂಪಾಯಿ ಅಂದರೆ ಜನ ಒಯ್ತಾ ಇಲ್ಲ. ವ್ಯಾಪಾರ ಮುಂಚೆ ಹಂಗೆ ಇಲ್ಲ, ಭಾರಿ ಡಲ್ ಆಗಿದೆ ವ್ಯಾಪಾರ. ಈ ರೈಟಿಗೆ ತೊಗೊಂಡೋಗೋಕ್ಕೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ನಮಗೇನು ಉಳಿತಾ ಇಲ್ಲ. ತಿಂಗಳಿಂದ ಒಂದು 25-30 ಸಾವಿರ ಲಾಸ್ ಆಗಿದೆ. ಶಿವಮೊಗ್ಗದ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ವತಿಯಿಂದ ಜಿಜೆ ಸೂರ್ಯ ಕಾಲೇಜ್ ಆಫ್ ನರ್ಸಿಂಗ್ನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಆಗ್ರಹಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಯ ಎದುರಿಗೆ ಪ್ರತಿಭಟನೆ ನಡೆಸಲಾಯಿತು. Mainly we don't have the basic needs like washroom facilities, water facilities, library facilities and lectures, postings. We don't have any of the facilities from the Jija Surya College of Nursing. We want all of the facilities. ನಮ್ಮ ಪ್ರಾಪರ್ ಬೆಳಗಾವಿ ಡಿಸ್ಟ್ರಿಕ್ಟ್ ಗೋಕಾಕ್ ತಾಲೂಕಿಂದ ಬಂದಿರೋದು ನಾವು. ಅಲ್ಲಿಂದ ಇಲ್ಲಿವರೆಗೂ ಬಂದು ಒಂದು ಬೇಸಿಕ್ ಫೆಸಿಲಿಟಿಗಾಗಿ ಇಷ್ಟೊಂದು ಪಡೆದಾ ಇರ್ತಿರೋದು ಅಲ್ಲಿ ನಮ್ಮ ಕಾಲೇಜಲ್ಲಿ ಎಲ್ಲೂ ಕಂಡಿರಲಿಲ್ಲ. ಒಂದು ಮಿನಿಮಮ್ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲದೇ ಇರೋ ಅಂಥ ಕಾಲೇಜಿಗೆ ಬಂದು ಸೇರಿಬಿಟ್ಟಿದ್ದೀವೇನೋ ಅಂತ ಅನಿಸಿದೆ. ಜಿಜೆ ಸೂರ್ಯ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಸರ್ ಬಂದು 3 ವರ್ಷ ಆದರೂ ಕೂಡ ಇನ್ನೂ HOD ಪ್ರಿನ್ಸಿಪಲ್ ಹಾಗೂ ಇನ್ನೂ ಬೇಸಿಕ್ ಫೆಸಿಲಿಟೀಸ್ ಎಷ್ಟೋ ಸಲ ನಾವು ಅವ್ರಿಗೆ ಏನು ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಏನು ಇಂಪ್ರೂವ್ಮೆಂಟ್ ಆಗೇ ಇಲ್ಲ ಸರ್ ನಮ್ಮ ಕಾಲೇಜಲ್ಲಿ. ಅದಕ್ಕಾಗಿ ನಾವು ಇದಕ್ಕೆ ಬಂದಿದ್ದೀವಿ ಸರ್. ನಮಗೆಲ್ಲರೂ ನ್ಯಾಯ ಒದಗಿಸಿ ಕೊಡ್ತೀರಾ ಅಂತ ಒಂದು ಮನೋಭಾವನೆ ತಿಳ್ಕೊಂಡಿದ್ದೀವಿ ಸರ್. ಪ್ಲೀಸ್ ನಮಗೆ ನ್ಯಾಯ ಕೊಡಿಸಿ. ಜಿಜೆ ಸೂರ್ಯ ನರ್ಸಿಂಗ್ ಕಾಲೇಜಿನ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ತುಂಬ ನಮ್ಮ ಮುಂದೆ ಇಟ್ಟಿದ್ದಾರೆ. ಅಲ್ಲಿ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮುಖ್ಯವಾಗಿ ಬೇಕಿದ್ದು ಫಸ್ಟು ಮೂಲಭೂತ ಸೌಕರ್ಯಗಳು. ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಒಂದು ವಾಶ್ರೂಮ್ ಬೇಕು, ಒಂದು ಫ್ಯಾನ್ ಬೇಕು, ಒಂದು ಕರೆಂಟ್ ಬೇಕು. ಇವೆಲ್ಲ ಸೌಲಭ್ಯ ಇದ್ದಾಗ ಒಬ್ಬ ಸ್ಟೂಡೆಂಟು ಅಲ್ಲಿ ಕಲಿಕೆಗೆ ಅವನಿಗೆ ಉತ್ತಮವಾಗಿ ಕಲಿತಾನೆ. ಈ ಮೂಲಭೂತ ಸೌಕರ್ಯಗಳೇ ಫಸ್ಟಲ್ಲಿ ಕಾಲೇಜಲ್ಲಿ ಇಲ್ಲ. ಮತ್ತೊಂದು ಅಲ್ಲಿ ಲೆಕ್ಚರ್ಸ್ ಇಲ್ಲ, ಪ್ರಿನ್ಸಿಪಾಲ್ಸ್ಗಳು ಇವ್ರದ್ದು ಏನೇ ಪ್ರಾಬ್ಲಮ್ಸ್ ಇಲ್ಲರೂ ಅದನ್ನು ಸಾಲ್ವ್ ಮಾಡ್ತಿಲ್ಲ. ಹಂಗಾಗಿ ವಿದ್ಯಾರ್ಥಿಗಳು ಕೂಡ ಒಂದೇ ಸಮನೆಗೆ ಹೋರಾಟಕ್ಕೆ ಬಂದಿಲ್ಲ. ಅವರು ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತ ಕಾದಿ ಕಾದಿ ಯಾವಾಗ ಮನುಷ್ಯನ ತಾಳ್ಮೆ ಅತಿಮಿರುತ್ತೋ ಸ್ಟೂಡೆಂಟ್ಗಳು ತಾಳ್ಮೆ ಅತಿಮಿದಾಗ ಇವತ್ತು ಅವರು ಹೋರಾಟಕ್ಕಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಸ್ಟೂಡೆಂಟ್ಗಳನ್ನ ನೀವು ಅವ್ರದ್ದೇನು ಸಮಸ್ಯೆ ಇದೆ ಅದನ್ನು ನೀವು ಬಗೆಹರಿಸಬೇಕು. ಇಲ್ಲವಾದಲ್ಲಿ ನಾವು ಇನ್ನೂ ಕಠಿಣ ಹೋರಾಟಗಳನ್ನು ಮುಂದಿಸಬೇಕಾಗತ್ತೆ. ಮತ್ತು ಶುಲ್ಕ ವಿಚಾರದಲ್ಲಿ ನೀವು ಯಾವುದೇ ರೀತಿಯಾದ ಸ್ಟೂಡೆಂಟ್ಗಳಿಗೆ ಹೊರಗಡೆ ರಾಜ್ಯ ಜಿಲ್ಲೆಗಳಿಂದ ಬಂದಿರೋ ಆ ಸ್ಟೂಡೆಂಟ್ಗಳಿಗೂ ನೀವು ಕಮ್ಮಿ ಮಾಡಿದ್ರೆ ನಿಮ್ಮ ಕಾಲೇಜಿಂದ ಏನು ಶುಲ್ಕ ಇದೆಯೋ ಆ ಶುಲ್ಕಗಳು ನೀವು ತೊಗೊಂಡಿದ್ದೀರಾ. ನೀವು ತೊಗೊಂಡಾದ್ಮೇಲೆ ನೀವು ಏನು ಕಾಲೇಜಿಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕೋ ಅದನ್ನ ಕೊಡಿ, ನಾವು ಅದನ್ನ ನಿಮ್ಮ ಹತ್ರ ಕೇಳ್ತಾ ಇರೋದು. ಶಿವಮೊಗ್ಗ ತಾಲೂಕು ವಿಡಿಯೋ ಮತ್ತು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಅಂಗವಾಗಿ ರಾಜ್ಯ ಮಟ್ಟದ ವಿಡಿಯೋ ಫೋಟೋ ಕಾಂಟೆಸ್ಟ್ ನಡೆಸಲಾಗುವುದು ಎಂದು ಶಿವಮೊಗ್ಗದ ವಿಡಿಯೋ ಮತ್ತು ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸತೀಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಮಟ್ಟದ ಎಕ್ಸಲೆಂಟ್ ಫೋಟೋ ವಿಡಿಯೋ ಕಾಂಟೆಸ್ಟ್ 23 ಅಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಛಾಯಾಗ್ರಾಹಕರು ಭಾಗವಹಿಸಬಹುದು ಹಾಗೂ ಸಾರ್ವಜನಿಕರಿಗಾಗಿ SCPA ರಾಜ್ಯಮಟ್ಟದ ಬೆಸ್ಟ್ ಫೋಟೋ ಕಾಂಟೆಸ್ಟ್ 2023 ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸಾರ್ವಜನಿಕರಿಗೆ ಬೆಸ್ಟ್ ಕಪಲ್ ಫಿಕ್ಸ್ 2023, ಬೆಸ್ಟ್ ಬಾರ್ನ್ ಬೇಬಿ ಫಿಕ್ಸ್ 2023, ಬೆಸ್ಟ್ ಜೂನಿಯರ್ ಬೇಬಿ ಫಿಕ್ಸ್ 2023 10 ವರ್ಷದಿಂದ ಒಳಗಿನ ಮಕ್ಕಳಿಗೆ, ಆಮೇಲೆ ಬೆಸ್ಟ್ ಟ್ವಿನ್ಸ್ ಫಿಕ್ಸ್ 2023 ಅಂತೇಳಿ ಸಾರ್ವಜನಿಕರಿಗೆ ಇಟ್ಟಿದ್ದೀವಿ ಈ ಕಾಂಟೆಸ್ಟ್. ನಮ್ಮ ಛಾಯಾಗ್ರಾಹಕರಿಗಾಗಿ ಒಟ್ಟು 3 ವಿಭಾಗದಲ್ಲಿ ಕಾಂಪಿಟೇಷನ್ ಇಟ್ಟಿದ್ದೇವೆ. ಒಂದು ಎಕ್ಸಲೆಂಟ್ ಕ್ಯಾಂಡಿಡೇಟ್ ಫೋಟೋಗ್ರಫಿ, ಎಕ್ಸಲೆಂಟ್ ಪೋರ್ಟ್ರೇಟ್ ಫೋಟೋಗ್ರಫಿ, ಎಕ್ಸಲೆಂಟ್ ಆ್ಯಕ್ಷನ್ ವೆಡ್ಡಿಂಗ್ ಫೋಟೋಗ್ರಫಿ, ಎಕ್ಸಲೆಂಟ್ ಔಟ್ಡೋರ್ ಫ್ರೀ ವೆಡ್ಡಿಂಗ್ ಫೋಟೋಗ್ರಫಿ, ಎಕ್ಸಲೆಂಟ್ ಲೈಟಿಂಗ್ ಫೋಟೋಗ್ರಫಿ, ಎಕ್ಸಲೆಂಟ್ ನ್ಯೂ ಬಾರ್ನ್ ಬೇಬಿ ಫೋಟೋಗ್ರಫಿ. ವಿಡಿಯೋಗ್ರಾಫರ್ಗಳಿಗೆ ಎಕ್ಸಲೆಂಟ್ ಟ್ರೆಡಿಷನಲ್ ವಿಡಿಯೋ ಶೂಟರ್, ಎಕ್ಸಲೆಂಟ್ ಸಿನಿಮ್ಯಾಟಿಕ್ ವಿಡಿಯೋ ಶೂಟರ್, ಎಕ್ಸಲೆಂಟ್ ಡ್ರೋನ್ ಶೂಟರ್, ಎಕ್ಸಲೆಂಟ್ ಫ್ರೀ ವೆಡ್ಡಿಂಗ್ ಶೂಟರ್. ಆಮೇಲೆ ಎಡಿಟರ್ಗಳಿಗೆ ಎಕ್ಸಲೆಂಟ್ ಟ್ರೆಡಿಷನಲ್ ವಿಡಿಯೋ ಎಡಿಟರ್, ಎಕ್ಸಲೆಂಟ್ ಫ್ರೀ ವೆಡ್ಡಿಂಗ್ ವಿಡಿಯೋ ಎಡಿಟರ್, ಎಕ್ಸಲೆಂಟ್ ಸಿನಿಮ್ಯಾಟಿಕ್ ವೆಡ್ಡಿಂಗ್ ಎಡಿಟರ್,
ಎಕ್ಸಲೆಂಟ್ ಆಲ್ಬಮ್ ಡಿಸೈನರ್ ಅಂತೇಳಿ ಇಷ್ಟು ವಿಭಾಗದಲ್ಲಿ ನಾವು ಕಾಂಪಿಟೇಷನ್ ಇಟ್ಟಿದ್ದೀವಿ. ಇದು ಆಗಸ್ಟ್ 20 ಲಾಸ್ಟ್ ಡೇಟ್ ಆಗಿರುತ್ತೆ ಈ ಕಾಂಪಿಟೇಷನ್ಗೆ. ಪ್ರಶಸ್ತಿ ವಿಜೇತರಿಗೆ ನಾವು ವಿಶ್ವ ಛಾಯಾಗ್ರಹಣ ದಿನಾಚರಣೆ ಸಮಾರಂಭದಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೀವಿ. ಹೊಳೆಹೊನ್ನೂರಿನಲ್ಲಿ ನಡೆಯುತ್ತಿರುವ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮತೀರ್ಥರ ಚಾತುರ್ಮಾಸ ಪೂಜಾ ಸಮಾರಂಭಕ್ಕೆ ನಾಡಿನ ಖ್ಯಾತ ಕ್ರಿಕೆಟ್ ಪಟು ವಿಜಯ್ ಭಾರದ್ವಾಜ್ ಅವರು ಭೇಟಿ ನೀಡಿದರು. ಇಲ್ಲ, ಮೊದಲನೇದಾಗಿ ನಾನು ಕೇಳ್ಕೊಂಡ್ಬಂದಿರ್ತೀನಿ. ಸೊ ಸಾಂಗ್ಗಳಲ್ಲಿ ಇರ್ತಾರೋ ಚಾತುರ್ಮಾಸ ಕೇಳಿ ಕೂತ್ಕೋತಾರೋ ಅಲ್ಲಿ ಹೋಗಿ ಟ್ರೈ ಮಾಡ್ತಾ ಇರ್ತೀನಿ. ಹೋದ್ಸಲಿ ನಾನು ಸಂತೆ ಬಿಗ್ನೂರು ಇದೆ, ಇದು ಶಿವಮೊಗ್ಗ ಹತ್ರ ಇದೆ ಅಂತ ಗೊತ್ತಾದ ತಕ್ಷಣ ಇನ್ನೂ ಭಾಳ ಚೆನ್ನಾಗಿದೆ ಊರಿಗೆ. ಹಾಗೆ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಅಂತೂ ಮಾಡಿದ್ದೀರಾ ಇಲ್ಲಿ. ಇದು ಒಂಥರ ಡೆವಲಪ್ಮೆಂಟ್ ವರ್ಕ್ ಆದಂಗೆ ಆಗಿದೆ ಇಲ್ಲಿ. ಬಂದವ್ರಿಗೆ ಊಟ ಆಗಿರ್ಬೋದು, ಪ್ರವಚನಕ್ಕೆ ಇಲ್ಲಿರೋವಂಥ ವಾತಾವರಣನೂ ಅಷ್ಟೇ ಚೆನ್ನಾಗಿದೆ. ನದಿ ನೋಡಿದ್ರೇ ಭಾಳ ಸಂತೋಷ ಆಗುತ್ತೆ. ಹಾಗೆ ಬೃಂದಾವನ ಇಲ್ಲೇ ಇದೆ ಅಂತ ಗೊತ್ತಾದ ತಕ್ಷಣ ಪಕ್ಕದಲ್ಲಿರುವಂಥ ಬಾವಿ ನೋಡಿ ಭಾಳ ಸಂತೋಷ. ನಾವು ಬಾವಿನೇ ನೋಡಿಲ್ಲ ಬೆಂಗಳೂರಲ್ಲಿ. ಸೊ ಈ ಜಾಗಕ್ಕೆ ಬಂದಮೇಲೆ ನಮಗೊಂಥರ ಮನಸ್ಸಿಗೆ ಸಮಾಧಾನ, ಸ್ವಲ್ಪ ಶಾಂತಿ. ಹಾಗೆ ಸ್ವಾಮಿಗಳಿದ್ದಾರೆ ಅಂತಂದರೆ ಅವರ ಆಶೀರ್ವಾದ ಬೇಕೇ ಬೇಕು. ಬಂದು ಒಂದು 5 ನಿಮಿಷ ಬಂದು ಇದ್ದು ಹೋಗೋದಕ್ಕಿಂತ ಒಂದು ಸ್ವಲ್ಪ ಇತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ತಿಳ್ಕೊಳ್ಳೋದು ಒಳ್ಳೆಯದು ಅಂತ ಇಲ್ಲಿಗೆ ಬಂದು ಪಟ್ಟು ಹಿಡಿದು ಮಕ್ಕಳು ಮತ್ತು ನನ್ನ ಹೆಂಡತಿ ಜೊತೆ ಬಂದಿದ್ದೀನಿ. ಅಂದರೆ ಸ್ವಾಮಿಗಳ ಆಶೀರ್ವಾದ ಇರಲಿ. ಇಲ್ಲ, ನಂಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಈ ಥರ ಇಲ್ಲಿದೆ ಅಂತ. ಇನ್ನು ಯಾವ ಈ ಕಡೆ ಹೋಗ್ತಾ ಇದ್ದಾಗೆಲ್ಲ ಖಂಡಿತ ಬಂದು ಹೋಗಬೇಕು ಅನ್ನೋದೊಂದು ಅಪೇಕ್ಷೆ ಇದೆ. ಹೌದು, ಮಳಕೆಡ ನಾವು ಟೋರ್ನಮೆಂಟ್ ಅದು ಇಲ್ಲಿ ಆಡೋಕ್ಕಾದಾಗ ಹೋಗ್ತಾ ಇರ್ತೀವಿ. ಮಳಕೆಡ ಇಲ್ಲೆಲ್ಲಿ ಹತ್ತಿರ ಇದೆಯೋ ಜಾಗಗಳೆಲ್ಲ ನನಗೆ. ಸೊ ಮಳಕೆಡನೂ ಭಾಳ ಪ್ರಶಾಂತವಾಗಿದೆ, ನಮಗೆ ಸಂತೋಷ ಆಗುವಂಥ ಒಂದು ಜಾಗ ಅದು. ಗುರುಗಳಿರುವಂಥ ಜಾಗ, ನಾವು ನಮ್ಮ ತಂದೆ ತಾಯಿಗಳೆಲ್ಲನೂ ಮೊದಲಿಂದ ಹೇಳ್ಕೊಂಬಂದಂಥ ಈ ಒಂದು ಪರಂಪರೆನ ನೋಡಬೇಕು ಅಂದರೆ ನಮಗೆ ಸಂತೋಷ. ಸೊ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ಹೋಗ್ತಾ ಇರ್ತೀವಿ. ಗುರುಗಳ ಆಶೀರ್ವಾದ ಬೇಕೇ ಬೇಕು. ನಾವು ಸಾಧನೆ ಮಾಡಿದ್ರೇನು ಏನು ಇಲ್ಲವೇ ಇಲ್ಲ, ಅವ್ರು ಮಾಡಿಸಿದ್ರೆ ನಾವು ಮಾಡ್ತೀವಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆ ಲೈವ್ ನ್ಯೂಸ್ ಚಾನಲ್.